ಸಹಿತ ಜನ ಸಾಕಷ್ಟು ಕುಂದು ಕೊರತೆಗಳಿದೆ ಅನ್ನೋಂಥದ್ದನ್ನು ಹೇಳಿದರು. ಈ ವಾರ್ಡ್ನಲ್ಲಿ ಈ 17ನೇ ವಾರ್ಡ್ ಏನು ಸೇರಿದೆ ಆ ಭಾಗದಲ್ಲಿ, ಅದರಲ್ಲೂ ಇಲ್ಲಿ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜಲ್ಲಿ ಸಂಪೂರ್ಣವಾಗಿ ಮೋರಿ ವ್ಯವಸ್ಥೆ, ಪಾರ್ಕು ಹದಗೆಟ್ಟೋಗಿದೆ. ಇಲ್ಲ ಆಗೇನು, ಒಂದು ರೌಂಡ್ ನೀವೇ ಕ್ಯಾಮ್ರಾ ತಗೊಂಡು ಸುಮ್ಮನೆ ಏರಿಯಾ ಸುತ್ತಬಿಟ್ರೆ ಗೊತ್ತಾಗ್ಬಿಡುತ್ತೆ ಸಮಸ್ಯೆಗಳು ಯಾವ ಮಟ್ಟಕ್ಕಿದೆ ಅನ್ನೋದು. ಇನ್ನು ದೊಡ್ಡ ದೊಡ್ಡ ಮರಗಳು, ಎಮ್ಮರಗಳು, ಮರದ ವಿಚಾರವಾಗೇ ಓಟ್ ಕೇಳಕ್ಕೆ ಹೋದಾಗ ಸಾಕಷ್ಟು ಗಲಾಟೆಗಳಾಗ್ಬಿಟ್ಟಿದೆ. ಟ್ರಿಮ್ಮಿಂಗ್ ಆಗಿಲ್ಲ, ಬೇರೆಲ್ಲ ಬಂದು ಸಿಕ್ಕಾಬಿಟ್ಟೆ. ಮನೇಲಿರ್ತಕ್ಕಂಥ ಮುಂದ್ಗಡೆ ಗೇಟಿಂದ ಹಾಕಿರೋ ಚಪ್ಪಡಿ ಕಲ್ಲುಗಳು ಒಳಗೆ, ಗೇಟಿನ ಹೊರಗಲ್ಲ, ಒಳಗೆಲ್ಲ ಎದ್ದಿದೆ. ದಯವಿಟ್ಟು ಇದನ್ನು ವ್ಯವಸ್ಥೆ ಮಾಡಿಕೊಡಿ. ಆಮೇಲೆ ಇಲ್ಲಿರೋ ಪಾರ್ಕಲ್ಲಿ ಯಾವ ಗಿಡಗಳು ಇಲ್ಲ, ಸುಮ್ಮನೆ ಹಂಗೆ ಇಲ್ಲೇ. ಈಗ ನಾವೀಗ ಉಮಾಮಹೇಶ್ವರಿ ದೇವಸ್ಥಾನ ಪಾರ್ಕ್ ಒಳಗೆ ನಿಂತಿದ್ದೀವಿ, ಸುಮ್ಮನೆ ನಿಮ್ಮ ಕ್ಯಾಮ್ರಾ ಹಿಂಗೆ ತಿರುಗಿಸಿದ್ರೆ ಗೊತ್ತಾಗುತ್ತೆ ನೋಡಿ, ಯಾವ ಗಿಡಗಳು ಇಲ್ಲ ಇಲ್ಲಿ, ಪಾತ್ವೇ ಇಲ್ಲ, ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರ ಆಗಿದೆ ಈ ಭಾಗ. ಇನ್ನು ನಮ್ಮ ಇಲ್ಲ, ಹಾಗಾಗಿ ಇನ್ನು ಈ ಭಾಗದಲ್ಲಿ ಈ ಸಮಸ್ಯೆ ಸಂಪೂರ್ಣವಾಗಿ 17 ಏನಿದೆ ಸಂಪೂರ್ಣವಾಗಿ ಸೇರ್ಪಡೆ ಆಗಿರೋ 17ನೇ ವಾರ್ಡಲ್ಲಿ ರಸ್ತೆ, ಮೋರಿ, ಆ ಮೋರಿಲು ಎಲ್ ಶೇಪು, ಯು ಜಿ ಡಿ, ಇಷ್ಟು ಸಮಸ್ಯೆನೂ ಸಾಕಷ್ಟಿದೆ. ಇನ್ನು 18ನೇ ವಾರ್ಡು ಅಲ್ಲಿ ಕೆ ಬ್ಲಾಕಲ್ಲಿ, ಕೆ ಬ್ಲಾಕ್ ಮೇನ್ ರಸ್ತೆಯಲ್ಲಿ ಈಗ 6 ತಿಂಗಳಿಂದ ಟಾರ್ ರೋಡ್ ಮಾಡಿದರು. ಆ ಟಾರ್ ರೋಡ್ನ ಮತ್ತೆ ಅಗೆದು ಟಾರ್ ರೋಡ್ ಕೆಲಸ ಆದಮೇಲೆ ಯು ಜಿ ಡಿ ಕೆಲಸ ಮಾಡಿದ್ರು. ಆ ಯು ಜಿ ಡಿಗೆ ತೇಪೆ ಕೆಲಸ ಮಾಡಿದರೆ ಸುಮ್ಮನೆ ದಯಮಾಡಿ ಈಗ ಇದೇನು ಬಾಯಿ ಮಾತಲ್ಲಿ ಹೇಳ್ತಿರೋದಲ್ಲ, ನೀವೇ ಅಲ್ಲಿ ಹೋಗಿ ನೋಡಬೇಕು. ನೋಡಿದಾಗ ಗೊತ್ತಾಗುತ್ತೆ ಎಲ್ಲ ಇಡೀ ರಸ್ತೆ ಬಿರುಕ್ಬಿಟ್ಟಿದೆ. ಅದರ ವಿಚಾರವಾಗೂ ಗಲಾಟೆ ಆಯಿತು. ಆಮೇಲೆ ಮೊದಲೇ ಅಲ್ಲಿ ರಸ್ತೆ ಕಿರಿದು, ಎಲ್ಲಿ ಕೆ ಬ್ಲಾಕಲ್ಲಿ ರಸ್ತೆಗಳು ಚಿಕ್ಕ ಚಿಕ್ಕ ರಸ್ತೆ, ಮೋರಿನ ರಸ್ತೆಗಿಂತ ಒಂದಡಿ ಹೈಟ್ ಮಾಡಿ ಅದರ ಮೇಲೆ ಈಗ ಸ್ಲ್ಯಾಬ್ ಹಾಕಿ ಕೊಟ್ಟಿದ್ದಾರೆ. ಸರ್, ಈಗ ನಿಮಗೆ ಜನ ಮತ್ತೊಮ್ಮೆ ಆಶೀರ್ವಾದ ಮಾಡಿದ್ರೆ ತಾವು ಏನು ಯೋಜನೆಗಳು ಹಾಕ್ಕೊಂಡಿದ್ದೀರಾ ಸರ್? ಯಾವುದು ಯೋಜನೆಗಳು ಏನೋ ಸ್ಪೆಷಲಾಗಿ ಸಿಂಗಾಪುರ್ ಮಾಡ್ತೀನಿ ಅಂತಂತೂ ಹೇಳೋಕ್ಕಾಗಲ್ಲ. ಈಗೇನು ಸಮಸ್ಯೆಗಳು ಜನ ಹೇಳಿದ್ದಾರೆ, ಅವ್ರಿಗೆ ಏನು ಕೇಳೇ ಇಲ್ಲ. ನಿನ್ನೆ ಮೊನ್ನೆ ಮೀಟಿಂಗ್ಗಳು ನಡೀತು, ಅದರಲ್ಲೂ ಸಹಿತ ನಮಗೆ ಫಸ್ಟು ದಯವಿಟ್ಟು ಎಲ್ ಶೇಪ್ ಮೋರಿ, ಯು ಜಿ ಡಿ, ಪಾರ್ಕು ಇವನ್ನ ಸರಿಪಡಿಸ್ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಆದ್ಯತೆ ಏನು, ಅದೀಗ ಲೈಟು, ರಸ್ತೆ, ಮೋರಿ, ಯು ಜಿ ಡಿ ಇವನ್ನ ಮಾಡಲಿ ಅಂತಲೇ ಕಾರ್ಪೊರೇಟರ್ನ ಆಯ್ಕೆ ಮಾಡೋದು. ಸೊ ಇದನ್ನೇ ಮಾಡಲಿಲ್ಲ ಅಂತಂದರೆ ಇನ್ನೇನು ಪ್ರಯೋಜನ ಇಲ್ಲ. ಇನ್ನೇನು ಬೇರೆ ಅಂತೂ ಇನ್ನೇನು ನಾವು ಮಾಡೋವಂಥ ಆಗೋದು ಇಲ್ಲ. ಅದೆಲ್ಲ ಹೇಳಿದ್ರೆ ಅದು ಒಂದು ಸುಳ್ಳು ಆಶ್ವಾಸನೆ ಆಗುತ್ತೆ ಅಷ್ಟೆ. ಇಲ್ಲಿ ಏನಿದೆ ಇದರ ವಿಚಾರವಾಗಿ ಖಂಡಿತ ಗಮನ ಹರಿಸಿ ಸಂಪೂರ್ಣವಾಗಿ ಈಗ ಅವ್ರದ್ದೇನು ಸಮಸ್ಯೆ ಹೇಳಿದರೆ ಈ ವಿಚಾರವಾಗಿ ಮೂಲಭೂತ ಸೌಕರ್ಯ ಇದ್ದು ಸಂಪೂರ್ಣವಾಗಿ ಅದನ್ನು ಸರಿಪಡಿಸ್ಕೊಡ್ತೀನಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ.